ಇನ್ನು ರಿಯಾಲಿಟಿ ಶೋಸ್ ಅಂತ ಬಂದರೆ ಬೇರೆ ಬೇರೆ ರಿಯಾಲಿಟಿ ಶೋಸ್ಗಳು ಬಂದಿದೆ, ಲೈಕ್ ಕಪಲ್ಸ್ ಇರ್ಬೋದು ಅಥವಾ ಡ್ಯಾನ್ಸಿಂಗ್ ಶೋ ಇರ್ಬೋದು, ಸಿಂಗಿಂಗ್ ಶೋ ಇರ್ಬೋದು, ಭಾಳಷ್ಟು ಶೋಗಳು ಬಂದಿದೆ. ಆದರೆ ಇದರಲ್ಲಿ ತಾಯಿ ಮತ್ತು ಮಗುಗೆ ನೀವು ವೇದಿಕೆ ಮೇಲೆ ಇಷ್ಟು ದೊಡ್ಡ ವೇದಿಕೆ ಮೇಲೆ ತರ್ತಾ ಇದ್ದೀರಾ, ಅಲ್ಲೊಂದು ಅವ್ರಿಗೆ ಏನು ಅವ್ರ ಟ್ಯಾಲೆಂಟ್ನ ಹೊರ ತರುವಂಥ ಒಂದು ಅವಕಾಶ ಕೊಡ್ತಾ ಇದ್ದೀರಾ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಇವಾಗ ಸಿರಿ ಕನ್ನಡ ಚಾನಲ್ ಅವರು ಏನೊಂದು ಈ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದಾರಲ್ಲ, ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದರೆ, ಈ ಶೋನಲ್ಲಿ ಯಾವ ಮಕ್ಕಳಿಗೂ ಮನಸ್ಸಿಗೆ ನೋವಾಗೋ ಥರದ್ದೇನೂ ಇಲ್ಲ. ಇಲ್ಲೇನಿದ್ರು ಲರ್ನಿಂಗ್ ಪ್ರೋಸೆಸ್ ಇದು, ಒಂಥರ ಅಮ್ಮ ಮತ್ತು ಮಗು ತಮ್ಮ ಮಧ್ಯದಲ್ಲಿರೋ ಗ್ಯಾಪ್ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ತಮ್ಮ ಮಧ್ಯದಲ್ಲಿ ಏನು ಸ್ಟ್ರಾಂಗ್ ಬಾಂಡ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕ್ರಿಯೇಟ್ ಮಾಡಿಕೊಟ್ಟಂಥ ಪ್ಲ್ಯಾಟ್ಫಾರ್ಮ್ ಇದು. ಸೊ ಇದು ಆ ಮಕ್ಕಳಲ್ಲಿ ಟ್ಯಾಲೆಂಟ್ ಇದ್ದರೆ ಅದಕ್ಕೂ ಬ್ಯೂಟಿಫುಲ್ ಆಗಿ ಪ್ಲ್ಯಾಟ್ಫಾರ್ಮ್ ಆಗ್ತದೆ ಇದು ಈ ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ದಿಸ್ ಈಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಶೋ ಅನಿಸುತ್ತೆ. ಇಟ್ಸ್ ನಾಟ್ ಜಸ್ಟ್ ಅ ಗೇಮ್ ಶೋ ಅಥವಾ ನಾಟ್ ಜಸ್ಟ್ ಟ್ಯಾಲೆಂಟ್ ಹಂಟ್ ಥರನೂ ಅಲ್ಲ, ಇಟ್ ಈಸ್ ಮೋಸ್ಟ್ಲಿ ಅಬೌಟ್ ರಿಲೇಷನ್ಶಿಪ್, ಒಂಥರ ಫ್ಯಾಮಿಲಿ ಶೋ ಅಂತ ಹೇಳ್ಬೋದು. ಏನೋ ಇಡೀ ಫ್ಯಾಮಿಲಿ ಕೂತ್ಕೊಂಡು, ಯಾಕೆಂತಂದರೆ ಮಕ್ಕಳದನ್ನ ಮಕ್ಕಳ ಕಾರ್ಯಕ್ರಮನ ಅಜ್ಜ ಅಜ್ಜಿ ಏಜವರು ಎಂಜಾಯ್ ಮಾಡ್ತಾರೆ, ಅಪ್ಪ ಅಮ್ಮನ ಏಜವರು ಎಂಜಾಯ್ ಮಾಡ್ತಾರೆ, ಇನ್ಫ್ಯಾಕ್ಟ್ ಕಾಲೇಜ್ ಹೋಗೋರ್ಗಂತೂ ಸೋ ಕ್ಯೂಟ್ ಅಂತ ಕೂತ್ಕೊಂಡು ಒಂದಷ್ಟು ಜನ ನೋಡ್ತೀವಿ. ಯಾಕೆಂದ್ರೆ ನನ್ನ ಮಗಳನ್ನ ನೋಡ್ಬಿಟ್ಟು ಅಷ್ಟು ಜನ ಕ್ಯೂಟ್ ಕ್ಯೂಟ್ ಅಂತ ಕಾಲೇಜ್ ಮಕ್ಕಳು ಬರ್ತಾರಲ್ಲ, ನನಗೆ ಅದು ನೋಡ್ಬಿಟ್ಟೆ ಆಶ್ಚರ್ಯ. ಓ ಹೌದಾ, ಇಷ್ಟಿಷ್ಟಾಗತ್ತಾ ಮಕ್ಕಳಂತಂದರೆ ಅಂತ. ಸೊ ಹಾಗಾಗಿ ಐ ಥಿಂಕ್ ಆಲ್ ಏಜ್ ಎಲ್ಲಾ ಏಜ್ ಗ್ರೂಪ್ಗೂ ಇಷ್ಟ ಆಗೋಂಥ ಒಂದು ಕಾರ್ಯಕ್ರಮ ಇದು ಅಂತ ನಂಗೆ ಅನ್ಸುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ಇದರಿಂದ ಒಂದು ಮೆಸೇಜ್ ಹೋಗುತ್ತೆ ಅಂತಂದರೆ ಏನು ಮೆಸೇಜ್ ಹೋಗ್ಬೋದು ಇದು ವ್ಯೂವರ್ಸಿಗೆ ಅಂತ? ತುಂಬ ಸ್ಟ್ರಾಂಗ್ ಮೆಸೇಜ್ ಇದೆ. ಏನೊಂದು ಸ್ಟ್ರಾಂಗ್ ಬಾಂಡ್ ಬೇಕು ಅಮ್ಮನಿಗೂ ಮಕ್ಕಳಿಗೂ, ಇನ್ಫ್ಯಾಕ್ಟ್ ಪೇರೆಂಟ್ಸ್ಗೂ ಮಕ್ಕಳಿಗೂ, ಅದು ಎಷ್ಟು ಮುಖ್ಯ ಜೀವನಕ್ಕೆ, ಎಷ್ಟು ಮುಖ್ಯ. ಇಟ್ ಈಸ್ ಜಸ್ಟ್ ನಾಟ್ ಏನೋ ಸಕ್ಸಸ್ ಸಿಕ್ಬಿಡೋಕ್ಕೆ ಅಥವಾ ಏನೋ ಒಂದು ಗೋಲ್ ಇಟ್ಕೊಂಡು ಆ ಡ್ರೀಮ್ ಇಟ್ಕೊಂಡು ಹೋಗೋದಕ್ಕೋಸ್ಕರ ಮಾತ್ರ ಅಲ್ಲ ನಮಗೆ ಬೇಕಾಗಿರೋದು ಮೋಟಿವೇಶನು. ಇನ್ ಜನ್ರಲ್ ಎವ್ರಿ ಡೇ ಲೈಫಲ್ಲಿ ಆ ರಿಲೇಷನ್ಶಿಪ್ಗಳಿಗಿರೋ ಒಂದು ವ್ಯಾಲ್ಯೂಸು, ಏನೋ ಏನು ಮಿಸ್ ಮಾಡ್ತಾ ಇದ್ದೀವಿ ಈ ಕಾಲದಲ್ಲಿ ನಾವು ಅನ್ನೋದನ್ನು ಅರ್ಥ ಮಾಡಿಸೋ ಥರ ಒಂದು ಶೋ. ಸೊ ಹಾಗಾಗಿ ರಿಲೇಷನ್ಶಿಪ್ಗೆ ಇರೋ ಒಂದು ವ್ಯಾಲ್ಯೂನ ಎತ್ತಿ ಹಿಡಿತಾ ಇದೆ ಈ ಒಂದು ಕಾರ್ಯಕ್ರಮ ಅನಿಸುತ್ತೆ. ಸೊ ಇನ್ನು ಬೇರೆ ರಿಯಾಲಿಟಿ ಶೋಸ್ ಅಂತಂದರೆ ಸ್ಯಾಟರ್ಡೆ ಮತ್ತು ಸಂಡೇ ವೀಕೆಂಡ್ಸಲ್ಲಿ ಬರುತ್ತೆ, ಆದರೆ ಇದು ಫುಲ್ ವೀಕ್ ಭರ್ಜರಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಜನಕ್ಕೆ. ಬಟ್ ಆದರೆ ಇದನ್ನು ಎವ್ರಿಡೇ ಶೂಟ್ ಮಾಡೋವಂಥದ್ದು, ಎವ್ರಿಡೇ ಅದನ್ನು ಕಂಟಿನ್ಯೂ ತೊಗೊಂಡು ಹೋಗೋದು ಎಷ್ಟು ಕಷ್ಟ ಅನಿಸುತ್ತೆ ಮ್ಯಾಮ್ ಅದು? ಹೌದು, ಇಡೀ ಟೀಮು ಅಮೇಝಿಂಗ್ ಆಗಿ ವರ್ಕ್ ಮಾಡ್ತಿದ್ದಾರೆ ಇದ್ರ ಮೇಲೆ. ನಮ್ಮ ಮಂಜೇಶ್ ಇರ್ಬೋದು, ಮೈ ಫೇವ್ರೆಟ್ ತ್ಯಾಗಿಯವರಂತ ಅವ್ರ ಡೈರೆಕ್ಷನ್ನು, ಇಟ್ಸ್ ಆಲ್ವೇಸ್ ವೆರಿ ವೆರಿ ಮೀನಿಂಗ್ಫುಲ್. ಆ್ಯಂಡ್ ನಮ್ಮ ರಾಜೇಶ್ ಇರ್ಬೋದು, ಏನೋ ಇಡೀ ಟೀಮು ತುಂಬ ವರ್ಕ್ ಮಾಡಿದ್ದಾರೆ ಈ ಒಂದು ಈ ಥರದೊಂದು ಕಾನ್ಸೆಪ್ಟ್ಗಳ ಮೇಲೆ. ಆ್ಯಂಡ್ ದೆನ್ ಅಚ್ಚುಕಟ್ಟಾಗಿ ಅಷ್ಟೂ ಮಕ್ಕಳನ್ನ ಕಲೆ ಹಾಕಿ ಅವ್ರುಗಳಿಗೆ ಕೊಡಬೇಕಾಗಿರೋ ಫೆಸಿಲಿಟೀಸ್ನ ಕೊಟ್ಟು ಅವ್ರುಗಳು ಏನೋ ಯಾಕೆಂತಂದರೆ ಆರೋಗ್ಯನೂ ನೋಡ್ಕೋಬೇಕು ಅಷ್ಟು ಮಕ್ಕಳದು. ಒಂಥರ ತುಂಬ ಕಷ್ಟದ ಕೆಲಸ ಅದು, ಮಕ್ಕಳು ಇನ್ವಾಲ್ವ್ ಆಗಿಬಿಟ್ರೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಅವ್ರ ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತು ಎಲ್ಲ ಪುಟ್ಬಿಟ್ಟವು, ಎಲ್ಲ ಪುಟ್ಬಿಟ್ಟವು 5-6 ವರ್ಷದವು ಮಕ್ಕಳು. ಸೊ ಹಾಗಾಗಿ ತುಂಬ ಕೇರ್ ತೊಗೋಬೇಕಾಗತ್ತೆ, ಕಾಳಜಿ ತೊಗೋಬೇಕಾಗತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಇಡೀ ಟೀಮು, ಎಲ್ಲರದು ಟೈಮು ಡೇಟು ಇನ್ನೊಂದು ಮತ್ತೊಂದು ಅಂತೆಲ್ಲ ಮ್ಯಾನೇಜ್ ಮಾಡಿಕೊಂಡು ಫಾಸ್ಟ್ ಫಾಸ್ಟಾಗೂ ಕೆಲಸ ಮಾಡ್ತಾರೆ, ಯಾರಿಗೂ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಏನೋ ಪಟಪಟ ಅಂತ ಕೆಲಸ ಮಾಡ್ತಾರೆ. ಸೊ ಇಡೀ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾನು. ಈ ಒಂದು ವೇದಿಕೆ ಮೇಲೆ ಒಂದಷ್ಟು ತಾಯಂದಿರು ಅವ್ರ ಮಕ್ಕಳ ಬಗ್ಗೆ ಅಥವಾ ಅವ್ರ ಪರ್ಸನಲ್ ಲೈಫಲ್ಲಿ ಆಗಿರುವಂಥ ಘಟನೆಗಳನ್ನು ನಿಮ್ಮ ಮುಂದೆ ಹೇಳ್ಕೊತಾರೆ ವೇದಿಕೆ ಮೇಲೆ, ಒಂದಷ್ಟು ಭಾವನಾತ್ಮಕ ಕ್ಷಣಗಳು ಕೂಡ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ. ಸೊ ನಿಮಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿರುವಂಥದ್ದು ಯಾವ ಒಂದು ಕಂಟೆಸ್ಟೆಂಟ್, ಯಾವ ಸ್ಟೋರಿ ಇರ್ಬೋದು? ಖಂಡಿತವಾಗಿಯೂ ನಾನು ಒಬ್ಬರು ಕಂಟೆಸ್ಟೆಂಟ್ನ ಹೇಳಲೇಬೇಕು, ಉಮಾದೇವಿ ಅಂತ ಹೇಳಿ. ಆ ಮಗು ಏನಿದೆ ಅವ್ರಿಗೆ, ಆ ಮಗುಗೆ ಅಪ್ಪ ಅಮ್ಮ ಇಬ್ಬರೂ ಕಣ್ಣಿಲ್ದಿರೋರು. ಸೊ ಹಾಗಾಗಿ ಸಿ ಇಷ್ಟೆಲ್ಲ ಹೆಲ್ದಿಯಾಗಿರೋ ನಾವುಗಳೇ ಮಗುನ ಸಾಕೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ಆಗಿನ ಕಾಲದಲ್ಲಿ 10-15 ಮಕ್ಳು ಇರ್ತಿದ್ರು, ಹೇಗೋ ನಡೆದು ಹೋಗ್ತಿತ್ತು. ಈಗಿನ ಕಾಲದಲ್ಲಿ 1-2 ಮಕ್ಕಳಿಗೆ ಸುಸ್ತು ಹೊಡೆಯೋ ಥರ ಒಂದು ಕಾಲ ಬಂದಿದೆ. ಅಂಥದ್ರಲ್ಲಿ ಎರಡೂ ತಂದೆ ತಾಯಿಗೆ ಕಣ್ಗಳಿಲ್ಲ ಅಂದಾಗ ಅದು ಎಕ್ಸ್ಟ್ರೀಮ್ಲಿ ಇಮೋಷ್ನಲ್, ಎಕ್ಸ್ಟ್ರೀಮ್ಲಿ ಇಮೋಷ್ನಲ್. ನನಗಂತೂ ಫಸ್ಟು ನೋಡಿದಾಗ ಆ ರಾತ್ರಿ ನಾನು ಮಲಗಿಲ್ಲ, ಮನೆಗೆ ಹೋದ್ಮೇಲೆ ಖಂಡಿತವಾಗಿಯೂ ಆ ರಾತ್ರಿ ನಾನು ಮಲಗಲಿಲ್ಲ. ನನ್ನ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ, ಅವ್ರಿಗೂ ಅಷ್ಟೇ ಕೇಳಿಬಿಟ್ಟು ಶಾಕ್ ಆಯಿತು, ಎಷ್ಟು ಕಷ್ಟ ಆಗ್ಬೋದು.
ಆ ಮಗುನ ಸಾಕಲಿಕ್ಕೆ ಅವರಿಬ್ರಿಗೂ. ಆಮೇಲೆ ಎಷ್ಟು ಕನಸು ಇಟ್ಕೊಂಡಿರ್ಬೋದು ಆ ಮಗು ಮೇಲೆ ಅವರು. ಅವರು ಒಂಥರ ಆ ಥರದ್ದು ತಂದೆ ತಾಯಂದರು ಇನ್ಸ್ಪಿರೇಷನ್ ನಮಗೆ, ನಿಜವಾಗ್ಲೂ ಹೇಳ್ತೀನಿ. ಅವರು ಅವ್ರು ಪ್ರತಿ ಸತಿ ಸ್ಟೇಜ್ ಮೇಲೆ ಬಂದಾಗಲೂ ನಾವೆಲ್ಲರೂ ಅಳ್ತಿರ್ತೀವಿ, ಯು ನೋ, ಇಟ್ ಇಸ್ ಸೋ ಇಮೋಷ್ನಲ್. ಐ ಥಿಂಕ್ ತುಂಬ ಸ್ಪೆಷಲ್ ಅಪ್ಪ ಅಮ್ಮ ಅಂತ ಅನಿಸುತ್ತೆ ನನಗೆ. ಆ ಮಗುಗೆ ದೇವರು ಒಳ್ಳೇದು ಮಾಡಲಿ, ತುಂಬ ಎತ್ತರಕ್ಕೆ ಹೋಗಲಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ಎಲ್ಲ ಮಕ್ಕಳು ಚೂಟಿದ್ದಾವೆ, ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಮಕ್ಕಳು ಚೂಟಿದ್ದಾವೆ, ಮುದ್ದಾಗಿದ್ದಾವೆ. ನನಗೆ ಪ್ರತಿಯೊಂದು ಮಗುನು ಕಣ್ಣು ನೋಡಿದಾಗಲೂ ನನ್ನ ಮಗಳು ನೋಡಿದಂಗೆ ಅನಿಸುತ್ತೆ ನನಗೆ. ಎಲ್ಲ ಕಣ್ಗಳು ಒಂದೇ ಥರ ಅನಿಸುತ್ತೆ, ಯಾಕೆಂದರೆ ಐ ಆಮ್ ಆನ್ ಅಡ್ರೆನಲಿನ್ ಅನಿಮಲ್ ಲವರ್. ನಾನು ತುಂಬ ಇಷ್ಟ ಪ್ರಾಣಿಗಳು ಹುಚ್ಚು ನನಗೆ. ಸೊ ನನಗೆ ಯಾವುದೇ ಪ್ರಾಣಿ ನೋಡಿದಾಗ, ಕಣ್ಣು ನೋಡಿದಾಗ ಎಲ್ಲ ಒಂದೇ ಥರ ಅನಿಸುತ್ತೆ. ನಂಗೆ ಗೊತ್ತಿಲ್ಲ, ಪ್ರಾಣಿ ಹುಚ್ಚಿರೋರಿಗೆ ಅದು ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಅದು ನನಗೆ, ನನ್ನ ಮಗು ಆದಮೇಲೆ ಯಾವುದೇ ಮಗು ನೋಡಿದ್ರು ನನ್ನ ಮಗು ಕಣ್ಣೇ ನೋಡ್ದಂಗೆ ಅನಿಸುತ್ತೆ ನನಗೆ. ಸೊ ಹಾಗಾಗಿ ತುಂಬ ಎನರ್ಜಿ ಇದೆ ಅಲ್ಲ ಇಲ್ಲಿ ಮಕ್ಕಳ ಮಧ್ಯದಲ್ಲಿರೋದು. ಸೊ ಇಟ್ಸ್ ಎ ಡಿಫ್ರೆಂಟ್ ಲೆವೆಲ್ ಆಫ್ ಪಾಸಿಟಿವ್ ಎನರ್ಜಿ ಅದು. ತುಂಬ ಒಂಥರ ಇಮೋಷ್ನಲ್ ಅಟ್ ದ ಸೇಮ್ ಟೈಮ್, ಫನ್ ಅಟ್ ದ ಸೇಮ್ ಟೈಮ್, ಸೆಂಟಿಮೆಂಟಲ್, ಒಂಥರ ಯಾವುದೋ ತುಂಬ ಕುಟುಂಬದಲ್ಲಿದ್ದೀವಿ ನಾವೆಲ್ಲ ಅನ್ನೋ ಥರ ಒಂದು ಫೀಲಿಂಗ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.